ಸ್ನೇಹಿತರೆ, ಪ್ರಕೃತಿ, ನಿಸರ್ಗ, ಬ್ರಹ್ಮಾಂಡ, ಮನುಷ್ಯನ ಶರೀರದಲ್ಲಿ ಪ್ರತಿ ಕ್ಷಣ ಬದಲಾವಣೆ ನಡೆದಿದೆ. ಇದು ಪ್ರಕೃತಿಯ ನಿಯಮ. ಪ್ರಕೃತಿಯ ನಿಯಮದ ಅನುಸಾರವಾಗಿ ಬದಲಾವಣೆಗಳು ಆಗ್ತಾ ಇದ್ದಾವೆ. ವಿಚಾರಗಳು ಕೂಡ ಪ್ರತಿ ಕ್ಷಣ ಬದಲಾಗ್ತಾ ಇದ್ದಾವೆ. ಈಗ ನಾವು ಮನಸ್ಸನ್ನ ಧನಾತ್ಮಕವಾಗಿ ಕೂಡ ಚೇಂಜ್ ಮಾಡ್ಕೋಬಹುದು ಅಥವಾ ಋಣಾತ್ಮಕವಾಗಿ ಕೂಡ. ಪ್ರಾಚೀನ ಸಂತರು, ಶರಣರು, ಋಷಿ ಮುನಿಗಳು ಅಥವಾ ಬುದ್ಧ, ಮಹಾವೀರ ಎಲ್ಲರೂ ನಮಗೆ ಅದನ್ನೇ ತಿಳಿಸ್ಲಿಕ್ಕೆ ಪ್ರಯತ್ನ ಪಟ್ಟರು. ಮನಸ್ಸಿನ ಬೇರೆ ಬೇರೆ ಸ್ಥಿತಿಗಳಿದ್ದಾವೆ, ಲೆವೆಲ್ ಆಫ್ ಕಾನ್ಶಿಯಸ್ನೆಸ್ ಅಂತ ಹೇಳ್ತೀವಿ. ಮನಸ್ಸಿನ ಸ್ಥಿತಿ ಯಾವ ರೀತಿ ಇರುತ್ತೆ ಆ ರೀತಿ ಒಬ್ಬ ವ್ಯಕ್ತಿ ವಿಚಾರ ಮಾಡ್ತಾ ಇರ್ತಾನೆ, ವರ್ತನೆ ಮಾಡ್ತಾ ಇರ್ತಾನೆ. ಈಗ ಒಂದು ವಿಪಶ್ಯನ ಅಂತ ಧ್ಯಾನ, ಇದು ಸಂಪೂರ್ಣವಾಗಿ ವೈಜ್ಞಾನಿಕವಾಗಿದೆ. ಬುದ್ಧ ಹೇಳಿಕೊಟ್ಟ ಗೋಯಿಂಕಾ ಗುರುಜಿ ಅನ್ನೋರು ಈಗ ಇದನ್ನ ಕಲಿಸ್ಕೊಡ್ತಾರೆ. 10 ದಿನದ ಶಿಬಿರಗಳಾಗ್ತವೆ, ಅವ್ರು ಇವಾಗ ಇಲ್ಲ. ಅವರು ಒಂದು ಆಶ್ರಮಗಳಲ್ಲಿ ಈ ಶಿಬಿರಗಳಾಗ್ತವೆ. ಯಾವಾಗ ನಾವು ಈ ಧ್ಯಾನ ಮಾಡ್ತೀವಿ, ಆಮೇಲೆ ಮನೆ ಒಳಗೆ ಪ್ರಾಕ್ಟೀಸ್ ಮಾಡ್ಲಿಕ್ಕೆ ಶುರು ಮಾಡ್ತೀವಿ, ಆಗ ನಮಗೆ ಸ್ವಂತ ಇದರ ಅನುಭವ ಆಗ್ಲಿಕ್ಕೆ ಶುರು ಆಗ್ತದೆ. ಇದು ಸಂಪೂರ್ಣವಾಗಿ ವೈಜ್ಞಾನಿಕವಾಗಿದೆ. ಯಾವಾಗ ನಮ್ದು ಮನಸ್ಸಿನ ಲೆವೆಲ್ ಆಫ್ ಕಾನ್ಶಿಯಸ್ನೆಸ್ ಅಥವಾ ಮನಸ್ಸಿನ ಸ್ಥಿತಿ ಬದಲಾಗುತ್ತೆ, ವಿಚಾರಗಳು ಕೂಡ ಬದಲಾಗ್ತವೆ. ಸುಖ ದುಃಖಗಳನ್ನು ಅಥವಾ ಯಾವುದೇ ಒಂದು ಜೀವನವನ್ನು ನೋಡುವಂಥ ದೃಷ್ಟಿಕೋನನೇ ಬದಲಾಗ್ಬಿಡುತ್ತದೆ. ಇದನ್ನು ನಾವು ಸ್ವಂತ ಅನುಭವ ಮಾಡ್ಕೋಬೋದು. ಸ್ನೇಹಿತರೆ, ನಿಸರ್ಗದ ನಿಯಮದ ಪ್ರಕಾರ ಈಗ ನಾವು ಜೀವನ ಸಾಗಿಸುವ ಅಗತ್ಯತೆ ಬಹಳ ಇದೆ. ಯಾವಾಗ ಮನಸ್ಸು ನಮ್ಮದು ಶುದ್ಧ ಆಗ್ತಾ ಹೋಗ್ತದೆ, ಸ್ವಚ್ಛ ಆಗ್ತಾ ಹೋಗ್ತದೆ, ನಮ್ಮನ್ನು ನಾವು ಅರ್ಥಕೊಳ್ಳಲಿಕ್ಕೆ ಶುರು ಮಾಡ್ತೀವಿ, ಆವಾಗ ಈ ಜಗತ್ತು ಏನು, ಪ್ರಕೃತಿ ಏನು ಅನ್ನೋದನ್ನು ನಾವು ಸರಿಯಾಗಿ ಅರ್ಥ ಮಾಡ್ಕೊಳ್ಳೋಕೆ ಶುರು ಮಾಡ್ತೀವಿ. ಸ್ನೇಹಿತರೆ, ಈಗ ಇದರ ಅಗತ್ಯ ಬಹಳ ಇದೆ. ನಾವೆಲ್ಲರೂ ಈ ಸತ್ಯದ ಹಾದಿಯಲ್ಲಿ ನಡೆಯೋಣ, ಅನುಭವಿಸೋಣ, ಇನ್ನೊಬ್ರಿಗೂ ಹೇಳಿಕೊಡೋಣ. ಧನ್ಯವಾದ.